ಯೋಗಿ ನಾಡಲ್ಲಿ ಕೇಸರಿ ಪಡೆ ರಣಕಹಳೆ ಉತ್ತರ ಪ್ರದೇಶದಲ್ಲಿ ಕಾಂಗ್ರೆಸ್ ಮತ್ತೆ ಧೂಳಿಪಟ ಆಗುತ್ತಾ 80 ಕ್ಷೇತ್ರದಲ್ಲಿ ಬಿಜೆಪಿ 70 ಕ್ಷೇತ್ರ ಗೆಲ್ಲುತ್ತಾ ರಾಷ್ಟ್ರ ರಾಜಕಾರಣದಲ್ಲಿ ಒಂದು ಮಾತಿದೆ ಉತ್ತರ ಪ್ರದೇಶವನ್ನ ಗೆದ್ರೆ ಇಡೀ ಭಾರತ ಗೆದ್ದಂತೆ ಅಂತ ಅದಕ್ಕೆ ಕಾರಣ ಏನಪ್ಪ ಅಂದ್ರೆ ಉತ್ತರ ಪ್ರದೇಶದಲ್ಲಿ 80 ಲೋಕಸಭಾ ಕ್ಷೇತ್ರ ಇದಾವೆ ಈ 80 ಲೋಕಸಭಾ ಕ್ಷೇತ್ರದಲ್ಲಿ ಯಾರು ಅತಿ ಹೆಚ್ಚು ಲೋಕಸಭಾ ಕ್ಷೇತ್ರದಲ್ಲಿ ಗೆಲುವನ್ನು ಸಾಧಿಸುತ್ತಾರೋ ಆ ಒಂದು ಪಕ್ಷ ದೇಶದ ಚುಕ್ಕಾಣಿಯನ್ನು ಹಿಡಿಬಹುದು ಅನ್ನೋ ಒಂದು ಲೆಕ್ಕಾಚಾರ ಇದೆ ಆ ಹಿನ್ನೆಲೆಯಲ್ಲಿ ಯುಪಿ ಗೆದ್ರೆ ಇಂಡಿಯಾ ಗೆದ್ದಂತೆ ಅನ್ನೋ ಒಂದು ಮಾತು ಆದರೆ ಈಗ ಕಳೆದ 2014 ಆಗಿರಬಹುದು 2019 ಆಗಿರಬಹುದು ಬಿಜೆಪಿ ಅತಿ ಹೆಚ್ಚು ಸ್ಥಾನವನ್ನು ಯುಪಿಯಲ್ಲಿ ಗೆದ್ದಿತ್ತು ಬಿಜೆಪಿನೇ ಅಧಿಕಾರದಲ್ಲಿದೆ ಸೊ ಈಗ 2024ಕ್ಕೆ 80 ಲೋಕಸಭಾ ಕ್ಷೇತ್ರ ಏನು ಯುಪಿಯಲ್ಲಿ ಇದ್ದಾವೆ ಇದರಲ್ಲಿ ಬಿಜೆಪಿ ಎಷ್ಟು ಗೆಲ್ಲಬಹುದು ಅನ್ನೋ ಒಂದು ಚರ್ಚೆ ಇದೆ ಕಳೆದ ಬಾರಿಗಿಂತ ಜಾಸ್ತಿ ಗೆಲ್ಲುತ್ತಾ ಅಥವಾ ಇನ್ನು ಕಡಿಮೆ ಆಗುತ್ತಾ ಈ ಎಲ್ಲ ಪ್ರಶ್ನೆಗಳಿಗೆ ಈಗ ಇಂಡಿಯಾ ಟಿವಿ CNX ಒಂದು ಸಮೀಕ್ಷೆಯನ್ನು ಮಾಡಿದೆ ಆ ಸಮೀಕ್ಷೆ ಪ್ರಕಾರ 80 ಲೋಕಸಭಾ ಕ್ಷೇತ್ರಗಳಲ್ಲಿ ಬಿಜೆಪಿ ಅಥವಾ NDA ಮೈತ್ರಿಕೂಟ 73ರಲ್ಲಿ ಗೆಲ್ಲುತ್ತೆ ಅನ್ನೋದು ಇವರ ಒಂದು ವರದಿ ಎಸ್ ಬಿಜೆಪಿ 80ರಲ್ಲಿ 73 ಗೆಲ್ಲಕ್ಕೆ ಸಾಧ್ಯನಾ ಇದೇನಪ್ಪ ಇದು ಕಾಂಗ್ರೆಸ್ ಜೊತೆ ಅಲ್ಲಿ ನೋಡಿದ್ರೆ SP ಅಖಿಲೇಶ್ ಯಾದವ್ ಮೈತ್ರಿಯನ್ನು ಮಾಡ್ಕೊಳ್ತಿದ್ದಾರೆ ಕಾಂಗ್ರೆಸ್ ಮತ್ತು SP ಮೈತ್ರಿ ಮಾಡ್ಕೊಳ್ಳೋದ್ರಿಂದ ಬಿಜೆಪಿಗೆ ನಷ್ಟ ಆಗಬಹುದು ಜೊತೆಗೆ ಅಪ್ನಾದಲ್ ಬಿಜೆಪಿ ಜೊತೆ ಇದೆ ಆದರೂ ಕೂಡ ಅಪ್ನಾದಲ್ಗೆ ಅಷ್ಟೊಂದು ಶಕ್ತಿ ಇಲ್ಲ ಅನ್ನೋ ಲೆಕ್ಕಾಚಾರ ಇರ್ಬೋದು ಆದರೆ ಇಂಡಿಯಾ ಟಿವಿಯ ಸಮೀಕ್ಷೆ ಪ್ರಕಾರ ಬಿಜೆಪಿ ಬರೀ ಬಿಜೆಪಿ ಪಕ್ಷಕ್ಕೇನೆ 52% ವೋಟ್ ಶೇರ್ ಬರಬಹುದು ಯುಪಿಯಲ್ಲಿ ಅನ್ನೋ ಒಂದು ಚರ್ಚೆ ಆಗ್ತಾ ಇದೆ SPಗೆ 23% ಬರಬಹುದು ಬಟ್ ಕಾಂಗ್ರೆಸ್ಗೆ ಕೇವಲ 4% ವೋಟ್ ಶೇರ್ ಬರಬಹುದು ಅನ್ನೋ ಒಂದು ಲೆಕ್ಕಾಚಾರ ಇದೆ SPಗೆ 23 ಕಾಂಗ್ರೆಸ್ಗೆ 4 ಅಂದಾಗ 27% ವೋಟ್ ಶೇರ್ ಮಾತ್ರ ಆಗುತ್ತೆ BSP ಕೂಡ ಒಂದು 12-13% ವೋಟ್ ಶೇರ್ ಪಡಿಬಹುದು ಆದರೆ ಒಂದು ಸ್ಥಾನ ಗೆಲ್ಲಲ್ಲ BSP ಅನ್ನೋದು ಇಂಡಿಯಾ ಟಿವಿಯವರ ಸಮೀಕ್ಷೆ ಅಲ್ಲಿಗೆ SP ಮತ್ತು ಕಾಂಗ್ರೆಸ್ ಕೇವಲ 2 ಸೀಟ್ ಗೆಲ್ಲುತ್ತೆ ಯುಪಿಯಲ್ಲಿ 80ರಲ್ಲಿ ಕಾಂಗ್ರೆಸ್ ಗೆಲ್ಲೋದು 2 ಸೀಟು ಅನ್ನೋದು ಇವರ ಲೆಕ್ಕಾಚಾರ ಇಂಡಿಯಾ ಟಿವಿ ಲೆಕ್ಕಾಚಾರ SP 4 ಇರುತ್ತೆ RLD 1 ಸೀಟ್ ಗೆಲ್ಲುತ್ತೆ 4 1 5 ಪ್ಲಸ್ ಕಾಂಗ್ರೆಸ್ 2 7 ಸೀಟು ಅಂದರೆ NDA ಮೈತ್ರಿಕೂಟ 80ರಲ್ಲಿ ಗೆಲ್ಲಂಥದ್ದು 7 ಸೀಟ್ ಮಾತ್ರ ಉಳಿದ 73 ಸೀಟನ್ನು BJP ನೇತೃತ್ವದ NDA ಗೆಲ್ಲುತ್ತೆ ಸೊ BJP ಮತ್ತು ಅಪ್ನಾದಳ್ 73 ಸ್ಥಾನವನ್ನು ಗೆಲ್ಲುತ್ತೆ ಯುಪಿಯಲ್ಲಿ ಸೊ ಮೋದಿಯ ಒಂದು ಆಳ್ವಿಕೆ ಮತ್ತಷ್ಟು ಮುಂದುವರಿಯುತ್ತೆ ಇಡೀ ಇಂಡಿಯಾದಲ್ಲಿ ಇಂಡಿಯಾ ಗೆಲ್ಲೋದಕ್ಕೆ ಬಹುದೊಡ್ಡ ಗೆಲುವಿನ ಕೊಡುಗೆ ಯೋಗಿಯ ನಾಡು ಉತ್ತರ ಪ್ರದೇಶ ಯೋಗಿ ಆದಿತ್ಯನಾಥ್ ಏನು CM ಆಗಿದ್ದಾರೆ ಯುಪಿಯಲ್ಲಿ ಈ ಹಿಂದೆ ವಿಧಾನಸಭಾ ಚುನಾವಣೆ ಆಗಬೇಕಾದ್ರೆ ಸಾಕಷ್ಟು ಫೈಟ್ ಕೊಟ್ಟಿತ್ತು SP ಸಮಾಜವಾದಿ ಪಾರ್ಟಿ ಗೆದ್ದೇ ಬಿಡುತ್ತೆ ಯುಪಿಯಲ್ಲಿ ಈ ಬಾರಿ ಅಂದರೆ ಕಳೆದ ಬಾರಿ ವಿಧಾನಸಭಾ ಚುನಾವಣೆ ಆದಾಗ ತುಂಬ ಮಹತ್ವದ ನಿರ್ಧಾರಗಳನ್ನು ಆಗಬಹುದು ಯೋಗಿ ಆದಿತ್ಯನಾಥ್ ಪಕ್ಷ ಸೋಲಬಹುದು ಅನ್ನೋ ಎಲ್ಲ ಲೆಕ್ಕಾಚಾರಗಳಿದ್ವು ಆದರೆ ಎಲ್ಲ ಲೆಕ್ಕಾಚಾರವನ್ನು ಉಲ್ಟಾ ಮಾಡಿ ಮತ್ತೆ ಬಹುಮತವನ್ನು ಪಡೆದು ಗೆದ್ದವರು ಯೋಗಿ ಸೊ ಸದ್ಯಕ್ಕೆ BJPಯಲ್ಲಿ ಪಾಪ್ಯುಲರ್ CM ಆಗಿ ಯೋಗಿ ಆದಿತ್ಯನಾಥ್ ಇದ್ದಾರೆ ಎಷ್ಟರ ಮಟ್ಟಿಗೆ ಅಂದರೆ ಲೋಕಸಭಾ ಚುನಾವಣೆಯಲ್ಲಿ BJP ಅಧಿಕಾರಕ್ಕೆ ಬಂದರೆ ಯೋಗಿಯನ್ನೇ ಪ್ರಧಾನಮಂತ್ರಿ ಮಾಡಿ ಅನ್ನೋ ಥರ BJP ಕಾರ್ಯಕರ್ತರು ಸಾಕಷ್ಟು ಉತ್ಸಾಹದಲ್ಲಿದ್ದಾರೆ ಸಾಕಷ್ಟು ಜನ ತಮ್ಮ ಅಭಿಪ್ರಾಯವನ್ನು ವ್ಯಕ್ತಪಡಿಸ್ತಾರೆ ಯೋಗಿ ಪ್ರಧಾನಿ ಆಗಬೇಕು ಅಂತ ಬಹುಶಃ ನರೇಂದ್ರ ಮೋದಿಯವರು 3ನೇ ಟರ್ಮ್ ಪ್ರಧಾನಿ ಆದ ಬಳಿಕ 2029ಕ್ಕೆ ಮತ್ತು ಲೋಕಸಭಾ ಚುನಾವಣೆ ಟೈಮ್ಗೆ ಯೋಗಿ ಆದಿತ್ಯನಾಥ್ ಪ್ರಧಾನಮಂತ್ರಿ ರೇಸ್ಗೆ ಬಂದೇ ಬರ್ತಾರೆ ಅನ್ನೋ ಒಂದು ಲೆಕ್ಕಾಚಾರ ಇದೆ ಆ ಒಂದು ಹಿನ್ನೆಲೆಯನ್ನು ಗಮನಿಸಿದಾಗ ಇದೆಲ್ಲವೂ ಕೂಡ ಅದಕ್ಕೆ ಪ್ಲಾಟ್ಫಾರ್ಮ್ ಆಗಿ ಆಗಬಹುದು ಒಟ್ಟಿನಲ್ಲಿ ಯುಪಿಯಲ್ಲಿ 80ರಲ್ಲಿ 73 BJP ಮತ್ತು NDA ಮೈತ್ರಿಕೂಟ ಗೆಲ್ಲುತ್ತೆ ಅನ್ನೋದು ಇಂಡಿಯಾ ಟಿವಿ ವರದಿ ಕಾಂಗ್ರೆಸ್ ಕೇವಲ 2 ಸೊ ಕಾಂಗ್ರೆಸ್ ಇಡೀ ದೇಶವನ್ನು ಗೆಲ್ಲೋಕ್ಕೆ ಹೊರಟಿರ್ತಕ್ಕಂಥ ಮೈತ್ರಿಕೂಟದ ಪ್ರಮುಖ ಪಕ್ಷ ಇಂಡಿಯಾ ಮೈತ್ರಿಕೂಟದ ಪ್ರಮುಖ ಪಕ್ಷ ಕಾಂಗ್ರೆಸ್ ಯುಪಿಯಲ್ಲಿ ಕೇವಲ 7 ಗೆಲ್ಲುತ್ತೆ ಕಾಂಗ್ರೆಸ್ 2 SP 4 RLD 1 ಸೊ ಎಲ್ಲ ಮೈತ್ರಿಕೂಟ ಕೇವಲ 7 ಗೆಲ್ಲುತ್ತೆ ಅಂದರೆ ಇಡೀ ದೇಶದಲ್ಲಿ ಇಂಡಿಯಾ ಮೈತ್ರಿಕೂಟದ ಬೆಲೆ ಏನು ಅನ್ನೋದು ಕೂಡ ಚರ್ಚೆ ಆಗ್ತಾ ಇದೆ ಸೊ ಕಾಂಗ್ರೆಸ್ ಮೊದಲು ಯುಪಿಯನ್ನು ಗೆಲ್ಲೋಕ್ಕೆ ಒಂದು ಖಡಕ್ಕಾಗಿ ನಿರ್ಧಾರವನ್ನು ತೆಗೆದುಕೊಳ್ಬೇಕು ರಾಹುಲ್ ಗಾಂಧಿನ ಸೋತಿದ್ರು 2019ರಲ್ಲಿ ಅಮೇಥಿ ಲೋಕಸಭಾ ಕ್ಷೇತ್ರದಲ್ಲಿ ಯುಪಿಯಲ್ಲಿ ಸೊ ಹೀಗಾಗಿ ಕಾಂಗ್ರೆಸ್ ತನ್ನ ಪುನರ್ ವೈಭವವನ್ನು ಪಡಿಬೇಕು ಅಂದರೆ ಸಾಕಷ್ಟು ತಂತ್ರಗಾರಿಕೆಯನ್ನು ಮಾಡಬೇಕು ನೋಡೋಣ ಯುಪಿ ಸದ್ಯಕ್ಕೆ 80 ಕ್ಷೇತ್ರದಲ್ಲಿ 73 BJP ಪ್ಲಸ್ NDA ಗೆಲ್ಲುತ್ತೆ ಕಾಂಗ್ರೆಸ್ 2 ಅಂದರೆ ಇಂಡಿಯಾ ಮೈತ್ರಿ ಕೂಡ 7 ಸೊ ನಿಮ್ಮ ಲೆಕ್ಕ ಏನು ಹೇಳ್ತೀರಾ ಯುಪಿ ಗೆದ್ದರೆ BJP ಭಾರತ ಗೆದ್ದಂತೆ ಆಗುತ್ತಾ ಸೊ ನಿಮ್ಮ ಕಾಮೆಂಟ್ಸ್ ಏನು ನಿಮ್ಮ ಅಭಿಪ್ರಾಯವನ್ನ ತಿಳಿಸಿ ಧನ್ಯವಾದಗಳು ಕರ್ನಾಟಕ ಟಿವಿ ಇದು ಕನ್ನಡಿಗರ ಧ್ವನಿ ಸಿರಿಧಾನ್ಯಗಳನ್ನು ಸೇವಿಸಿದ್ರೆ ಬಿಪಿ ಶುಗರ್ 100% ಕಂಟ್ರೋಲ್ ಬರುತ್ತೆ ಆದರೆ ಮಿಲೆಟ್ಸ್ ನಲ್ಲಿ ಆಹಾರ ತಯಾರಿಸಕ್ಕೆ ಟೈಮ್ ಬೇಕಾಗುತ್ತೆ ಈಗ ಡೋಂಟ್ ವರಿ ಒಂದು ಗ್ಲಾಸ್ ಹಾಲಿಗೆ 1 ಸ್ಪೂನ್ ಜೀನಿ ಮಿಲೆಟ್ ಮಿಲ್ಕ್ ಪೌಡರ್ ಹಾಕಿ ಶೇಕ್ ಮಾಡಿ ಕುಡಿರಿ ಒಂದೇ ನಿಮಿಷದಲ್ಲಿ ನಿಮ್ಮ ದೇಹಕ್ಕೆ ಸಿರಿಧಾನ್ಯ ಸೇರುತ್ತೆ ಒಂದೇ ತಿಂಗಳಲ್ಲಿ ನಿಮ್ಮ ಆರೋಗ್ಯದಲ್ಲಿ ಬದಲಾವಣೆ ಕಾಣುತ್ತೆ ಎಲ್ಲಾ ಮೆಡಿಕಲ್ ಶಾಪ್ ಗಳಲ್ಲಿ ಲಭ್ಯ।